ಇಂದ್ರಿತ್ಸಿತು ಇಂದ್ರಿತ್ಸಿತ್ ಹುಡುಕ ನಾನೇನ. ಪ್ರೀತಿ, ನಾನು ನಿನ್ನ ಏನ್ ಹೇಳ್ತಿದ್ಯಾ ಭೂಪತಿ? ನಕ್ಷತ್ರ, ಇನ್ನ ಮುಚ್ಚಿಡಕ್ ಹೋಗ್ಬೇಡ. ರಾಜಣ್ಣ ಎಲ್ಲಾನು ಹೇಳಿದ್ರು, ಸತ್ಯ ಏನು ಅಂತ ನನಗ್ ನಿನ್ ಬಾಯಿಂದಾನೆ ಗೊತ್ತಾಗ್ಬೇಕು. ನೀನ್ ನನ್ನ ಪ್ರೀತಿಸಿದ್ದು ನಿಜಾನ? ನನ್ನ ಬಗ್ಗೆ ನಿನಗ್ ಫೀಲಿಂಗ್ಸ್ ಇದ್ದಿದ್ದು ಸತ್ಯನಾ? ಮಾತಾಡು ನಕ್ಷತ್ರ, ನಿಜಾನ? ಏನೇನೋ ಮಾತಾಡ್ಬೇಡ ಭೂಪತಿ, ಆತರಲ್ಲ ಏನೂ ಇಲ್ಲ. ರಚನ ಏನಾಗಿದೆ ನಿಮ್ಗೆ? ಯಾಕೆ ಹಿಂಗೆ ಏನೇನು ಹೇಳಿ? ಇವಾಗ ಮಾತಾಡು. ನೀನ್ ಪ್ರೀತಿಸಿದ ಹುಡುಕ ನಾನೇನಾ? ನೀನ್ ನನ್ನ ಪ್ರೀತಿಸಿದ ಹೌದಾ? ಮ್ಯಾಮ್, ಇವತ್ ಸಂಗೀತ್ ಅಲ್ಲಿ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ರೂ ಕಣ್ಣು ನಿಮ್ ಮೇಲೆ ಇರುತ್ತೆ, ಆದ್ರೆ ನಿಮ್ ಕಣ್ ಮಾತ್ರ ಭೂಪತಿ ಸರ್ ಮೇಲೆ ಅಲ್ವಾ? ಕಳ್ಳಿ ಸ್ಮೈಲ್ ನೋಡು. ಮ್ಯಾಮ್, ಈ ಡ್ರೆಸ್ ಅಂತೂ ಹೈ ಕ್ಲಾಸ್, ಸಕ್ಕತ್ತಾಗಿದೆ. ನೀವ್ ಇದ್ರಲ್ಲಿ ಅಪ್ಸರೆ ತರ ಕಾಣಿಸ್ತಿದ್ದೀರಾ. ಭೂಪತಿ ಸರ್ ಏನಾದ್ರೂ ನಿಮ್ಮನ್ನ ಈ ಡ್ರೆಸ್ ಅಲ್ಲಿ ನೋಡಿದ್ರೆ, ಯಾಕೆ ಗುರು ಇಷ್ಟ್ ಲೇಟ್ ಆಗಿ ಮದ್ವೆ ಆಗ್ತಿದ್ದೀನಿ, ಹುಡುಗಿ ಪ್ರಪೋಸ್ ಮಾಡಿದ ಕೂಡ್ಲೆ ರಪ್ಪದ ತಾಳಿ ಕಟ್ಟಿ ಎತ್ತಕೊಂಡು ಹೋಗ್ಬಾರ್ದಿತ್ತ ಅಂತ ಅನ್ಸುತ್ತೆ. ಮೆಲ್ಲಿ, ಡೋಂಟ್ ಬಿ ಸಿಲಿ, ಶಟ್ ಅಪ್. ಮ್ಯಾಮ್, ಸಕ್ಕರೆ ಗೊಂಬೆ, ನನ್ ಸಕ್ಕರೆ ಗೊಂಬೆ. ಗಾಡ್, ನಿಮ್ಮಿಬ್ರನ್ ಯಾರು ಕರೆದಿದ್ದು? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಹೇಳ್ತೀವಿ ಹೇಳ್ತೀವಿ. ಏನ್ರಮ್ಮ, ನೀವೆಲ್ಲ ಸ್ವಲ್ಪ ಹೊರಗಡೆ ಇರ್ತೀರಾ? ನಿನಗ್ ಆಶೀರ್ವಾದ ಮಾಡಕ್ಕಂತೂ ಖಂಡಿತ ಬಂದಿಲ್ಲ. ಗುಬ್ ನೋಡಿ ಮ್ಯಾಮ್. ರೀ, ಮತ್ ಯಾಕ್ರಿ ಬಂದ್ರಿ? ನಮಗ್ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಬಂದ್ವಿ. ಲಿಸನ್, ನಿಮ್ಮಿಬ್ರು ಮುಖ ನೋಡಕ್ಕೆ ನನಗ್ ಇಷ್ಟ ಇಲ್ಲ. ಇವತ್ತು ನನ್ನ ಮದ್ವೆ, ಸುಮ್ನೆ ನನ್ಗೆ ಇರಿಟೇಟ್ ಮಾಡ್ದೆ ತೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಮ್ ಪಾಲಿನ್ ನಮ್ ಬಂದ್ರೆ ತೆಪ್ಪುಗೋ ಬೆಪ್ಪುಗೋ ಹೇಗೋ ಒಂದಿರ್ತೀವಿ. ಏನು ನಿಮ್ ಪಾಲಿಂದ ಇನ್ನೇನ್ ಬಾಕಿ ಇದೆ? ನಿಮ್ ಯೋಗ್ಯತೆ ಮೀರಿನ ಕೊಟ್ಟಿದ್ದೀನಿ, ಅಲ್ಲಿಗೆಲ್ಲ ಮುಗೀತು. ಹಾಗಂದ್ರೆ ಹೇಗೆ ಸಕ್ರೆ ಗೊಂಬೆ, ನಮ್ಮ ನಿನ್ನ ಸಂಬಂಧ ಅಷ್ಟು ಬೇಗ ಮುಗಿಯುವಂತದ್ದಲ್ಲ. ನೀನು ಕೊಡ್ತಾ ಇರ್ಬೇಕು, ನಾವು ತಗೋತಾ ಇರ್ಬೇಕು. ಏ ಹಳೆ ಮುಕ್ಕಿ, ಹೀಗೆ ಎಗ್ರಾಡ್ತಿದ್ರೆ ನಮ್ ಮ್ಯಾಮ್ ಅಲ್ಲಿ ಬಿಡ್ತಾರಷ್ಟೇ, ಸುಮ್ನೆ ಹೋಗ್ತಾ ಇರ್ಬೇಕು. ನಿನ್ನತ್ರ ಯಾವಳೆ ಮಾತಾಡಿದ್ದು? ತೆಗೆದ್ ಮೂತಿ ಮ್ಯಾಗ ಕೊಟ್ಬಿಡ್ತೀನಿ ಮಧ್ಯೆ ಮಾತಾಡಿದ್ರೆ. ನೋಡು ಶ್ವೇತಾ, ಮದ್ವೆ ಆದ್ಮೇಲೆ ನೀನ್ ನಮ್ ಕೈಗ್ ಸಿಗಲ್ಲ ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಕೊನೆಯದಾಗಿ ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ. ನಮಗೆ ದುಡ್ಡು ಬೇಕು, ಜಾಸ್ತಿ ಮಾತಾಡದೆ
ನಾವು ಕೇಳಿದಷ್ಟು ದುಡ್ಡು ಕೊಡು ಅಷ್ಟೇ. ಏನು ಹೆದರಿಸ್ತಿದ್ದೀರಾ? ಹೌದು, ಅದಕ್ಕೆ ಬಂದಿರೋದು. ಅಂದ್ರೆ ನಾನಿವಾಗ ನಿಮಗೆ ಹೆದರ್ಕೊಂಡು ದುಡ್ಡು ಕೊಡ್ಬೇಕು? ಕೊಡದೆ ಇದ್ರೆ ಬಿಡೋರು ಯಾರು? ನಿನ್ ಗುಟ್ಟು ನಮ್ಮ ಹತ್ರ ಇದೆಯಮ್ಮ, ಮರಿಬೇಡ. ಹಾಗ್ ಮಾಡ್ತೀವಿ. ಹಾಗ್ ಮಾಡಬಾರ್ದು ಅಂದ್ರೆ ನೀನ್ ತೆಪ್ಪ ಕಾಸು ಬಿಚ್ಚಬೇಕು. ಆಮೇಲೆ ನಾವ್ ಯಾರು ನೀನ್ ಯಾರು? ನೀ ಜನಮದಲ್ಲಂತೂ ನಿನ್ ತಂಟೆಗೆ ಬರಲ್ಲ, ಆದ್ರೆ ಕಾಸು ಕೊಡದೆ ಇದ್ರೆ ಮಾತ್ರ ಬಿಡೋದಿಲ್ಲ. ಹೌ ಡೇ ಯು, ನನಗೆ ಬ್ಲಾಕ್ ಮೇಲ್ ಮಾಡ್ತೀರಾ? ನನ್ನ ಮದ್ವೆ ನಿಲ್ಸೋ ಅಷ್ಟು ತಾಕತ್ ಇದೆಯಾ ನಿಮ್ಗೆ? ನಾನ್ ಚಿಟ್ಕೆ ಹೊಡೆದ್ರೆ ನಿಮ್ಮನ್ನ ಚಿಟ್ಕೆ ಹೊಡೆದ್ರೆ ಬೆರಳು ಮುರಿದಾಕ್ ಬಿಡ್ತೀನಿ. ಹುಷಾರ್. ಇಷ್ಟ ದಿನ ಸುಮ್ನೆ ಇದ್ದೆ ಅಂತ ಇನ್ಮೇಲೂ ಹಾಗೆ ಇರ್ತೀನಿ ಅಂತ ಅನ್ಕೋಬೇಡ. ನೀನ್ ಮದ್ವೆನಾದ್ರೂ ಮಾಡ್ಕೋ, ಮತ್ತೊಂದಾದ್ರೂ ಮಾಡ್ಕೋ, ನನಗೇನಂತೆ? ನನಗ್ ದುಡ್ಡು ಬೇಕಷ್ಟೇ. ಹಸೆ ಮನೆ ಏರೋ ತನಕ ಟೈಮ್ ಇದೆ. ಅಷ್ಟ್ರಲ್ಲಿ ಕೊಟ್ಟಿಯೋ ಕೊಟ್ಟೆ, ಇಲ್ಲ ಅಂದ್ರೆ ಏನು? ಏನ್ ಮಾಡ್ತೀರಾ? ತುಂಬಾ ಸಿಂಪಲ್. ಭೂಪತಿ ಹತ್ರ ಹೋಗಿ ಹೀಗೀಗೆ 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 ಇವಳಿಗೆ ನಕ್ಷತ್ರ ಕಂಡ್ರೆ ಆಗಲ್ಲ, ಅದಕ್ಕೆ ನನಗ್ ದುಡ್ಡು ಕೊಟ್ಲು ಅಂತ ಗಿಣಿ ಗಿಣಿ ತರ ವರದಿ ಒಪ್ಪಿಸ್ತೀನಿ. ಆಮೇಲೆ ಏನಾಗುತ್ತೋ ನನಗೊತ್ತಿಲ್ಲ. ನಾನು ಅಲ್ಲ, ಈಗ್ಲೇ ಹೇಳಿದೀನಿ. ಅತ್ತೆ ಏನ್ರಿ ಇಲ್ಲೇನ್ ಮಾಡ್ತಿದ್ದೀರಾ? ಅದು ಏನಿಲ್ಲ, ನನ್ ಸಕ್ಕರೆ ಗೊಂಬೆ ನೋಡ್ಕೊಂಡು ಆಶೀರ್ವಾದ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಎಷ್ಟೇ ಆದ್ರೂ ನನ್ ಮೊಮ್ಮಗಳಿದ್ದ ಹಾಗಲ್ವಾ? ನನ್ ಮುದ್ದು, ಈ ಅಜ್ಜಿ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ? ಹಾಗೆ ನಡ್ಕೋ, ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯ. ಮೇಕಪ್ ಹಾಳಾಗುತ್ತೆ, ಬಾಮು. ಪಾಪ ಹುಡುಗಿ ರೆಡಿ ಆಗ್ಲಿ. ಬರ್ಲೇನಮ್ಮ, ನಾನು ಹೇಳಿದ್ದೆಲ್ಲ ತಲೆಯಲ್ಲಿದೆ ತಾನೆ? ಹಾ ಸಾರಿ ಭೂಪತಿ, ನನ್ ಜೀವ ಇರೋ ತನಕ ನಿನ್ಗೆ ಈ ವಿಷಯ ಗೊತ್ತಾಗ್ಬಾರ್ದು. ಯಾವ ಕಾರಣಕ್ಕೂ ಇದು ಹೊರಗ್ ಬರ್ಬಾರ್ದು ಅಂತ ಪ್ರತಿ ಕ್ಷಣ ದೇವ್ರನ್ನ ಬೇಡ್ಕೋತಿದ್ದ. ಇದೇನಾದ್ರೂ ನಿನಗ್ ಗೊತ್ತಾದ್ರೆ ನಾನ್ ನಿನ್ ಮುಂದೆ ನಿಂತು ಮಾತಾಡೋ ಮುಖ ಇರಲ್ಲ ಅಂತ ತುಂಬಾ ಹೆದರಿದ್ದೆ ಕಣು. ಅದಕ್ಕೆ ಮುಚ್ಚಿಟ್ಟಿದ್ದೆ. ಆದ್ರೆ ಆದ್ರೆ ಭೂಪತಿ, ನನ್ನ ನಂಬೋ, ನನ್ಗೆ ಇವಾಗ ಆತರ ಯಾವ ಭಾವನೆನೂ ಇಲ್ಲ. ಪ್ಲೀಸ್ ಕಣು, ನನ್ನ ತಪ್ಪು ತಿಳಿಬೇಡ. ನನಗ್ ನಿನ್ ಫ್ರೆಂಡ್ಶಿಪ್ ಬಿಟ್ರೆ ಬೇರೆ ಏನು ಬೇಡ ಭೂಪತಿ. ಏನೋ ಕೆಟ್ಟಗಳಿಗೆ ನನಗ್ ನಿನ್ ಮೇಲೆ ಆತರ ಭಾವನೆ ಬಂದಿದ್ದು ಹೌದು.